ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಅನ್ನೋದು KYC ಬಂದ್ಬಿಟ್ಟು ಕಡ್ಡಾಯ ಮಾಡಿದ್ದಾರೆ. ಅದನ್ನು ಹೇಗೆ ಮಾಡೋದು ಅದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಡೀಟೇಲಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಅಲ್ಲಿ ರಾಜ್ಯದಲ್ಲಿ ಪ್ರಸ್ತುತ ಗ್ಯಾರಂಟಿಗಳು ಇರ್ತವೆ, ಅದು 5 ಗ್ಯಾರಂಟಿ ಕೂಡ ಜಾರಿಗೆ ತರ್ತಾ ಇದ್ದಾರೆ, ತಂದಿದ್ದಾರೆ. ಈಗ 5 ಗ್ಯಾರಂಟಿಗಳಲ್ಲಿ ಮೇನ್ ಗ್ಯಾರಂಟಿ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋಗೆ ಅನ್ನ ಭಾಗ್ಯ ಮತ್ತು ಗೃಹಲಕ್ಷ್ಮಿ ಸ್ಕೀಮ್ ಎರಡು ಕೂಡ ಒಂದೇ ಆಗಿರುತ್ತೆ. ಇವೆರಡಕ್ಕೂ ನಿಮ್ಗೆ ಗೊತ್ತಿರೋಗೆ BPL ಕಾರ್ಡ್, ನಿಮ್ಮದು ರೇಷನ್ ಕಾರ್ಡ್ ಅಥವಾ BPL ಕಾರ್ಡ್ ಅಂತೀರ, ಎರಡು ಕೂಡ ಕಡ್ಡಾಯವಾಗಿರುತ್ತೆ. ರೇಷನ್ ಕಾರ್ಡಲ್ಲಿ ನೀವು ಗ್ಯಾಪ್ ನೋಡ್ಕೊಳ್ಳಿ, ಮನೆ ಯಜಮಾನ ಹೆಸರು ಜಾಗದಲ್ಲಿ ಮಹಿಳೆ ಹೆಸರು ಇದ್ದರೆ ಮಾತ್ರ ಈ ಯೋಜನೆ ಲಾಭ ಸಿಗುತ್ತೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದರು. ಮೀನ್ಸ್ ಏನಂದರೆ ಯಜಮಾನಿ ಆಗಿರಬೇಕು ಮಹಿಳೆಯರೇ, ಅವರಿಗೆ ಮಾತ್ರ ಈ ಯೋಜನೆ ಅಡಿ ಲಾಭ ಸಿಗುತ್ತೆ ಅಂತ ಈ ಹಿಂದೆ ಹೇಳಿದರು. ಈಗ ಅನ್ನ ಭಾಗ್ಯ ಯೋಜನೆ ನಿಮ್ಗೆ ಗೊತ್ತಿರೋ ಹಾಗೆ 5 KG ಅಕ್ಕಿ ಬದಲು ಹಣ ನೀಡ್ತಾ ಇದ್ರು. ರೀಸನ್ ಇಷ್ಟೇ, ಹಣ ಎಲ್ಲ ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ ಅಂತ. ಈಗ ಈ ಪಡಿತರ KYC ಅಥವಾ eKYC ಅಂತ ಇರೋದನ್ನ ಕಡ್ಡಾಯವಾಗಿದೆ, ಅಂದರೆ ಕಡ್ಡಾಯವಾಗಿ ಮಾಡಬೇಕು ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲದಿದ್ದರೆ ನಿಮಗೆ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಬರೋದಿಲ್ಲ. ಹಾಗಾದರೆ ನೀವು ಇದನ್ನು ಚೆಕ್ ಮಾಡೋದು ಹೇಗೆ, eKYC ಆಗಿದೆಯಲ್ವೋ ಚೆಕ್ ಮಾಡೋದು ಹೇಗೆ ಅಥವಾ eKYC ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ಕಂಪ್ಲೀಟ್ ವಿವರ ಇರ್ತದೆ. ಮೊದಲು ಬಂದ್ಬಿಟ್ಟು ನೀವು ಇಲ್ಲಿ ಡೀಟೇಲಾಗಿ ಮಾಹಿತಿ ಇದೆ ನಿಮಗೆ ಕೊಡ್ತೀನಿ. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಕೃತ ವೆಬ್ಸೈಟ್ ಅಂದರೆ ಬೋರ್ಡ್ದು ಅಧಿಕೃತ ವೆಬ್ಸೈಟ್ ಇರುತ್ತೆ, ಅದನ್ನು ಭೇಟಿ ನೀಡ್ಬೋದು. ಬೇಕಾದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ. ಅಲ್ಲಿ ನಿಮಗೆ ಈ ಸ್ಟೇಟಸ್ ಅಂತ ಆಪ್ಷನ್ ಇರುತ್ತೆ, ನಾನು ಈ ಒಂದು ವೀಡಿಯೋ ಮಾಡಿದ್ದೀನಿ, ಈ ಸ್ಟೇಟಸ್ ಅಂತ ಆಪ್ಷನ್ ಇರುತ್ತೆ, ಅಲ್ಲೇ ಕ್ಲಿಕ್ ಮಾಡಿ. ಅಲ್ಲಿ DVT ಸ್ಟೇಟಸ್ ಅಂತ ಇರುತ್ತೆ, ಅಲ್ಲೇ ಕ್ಲಿಕ್ ಮಾಡಿ ಲಿಂಕ್ ಓಪನ್ ಆಗುತ್ತೆ. ಆಗ ನಿಮ್ಮ ಜಿಲ್ಲೆ ಕೇಳುತ್ತೆ, ತಾಲೂಕು ಕೇಳುತ್ತೆ, ಆಗ ಒಂದು ಪೇಜ್ ಬರುತ್ತೆ, ಅಲ್ಲಿ ಲೀಸ್ಟ್ ಇರುತ್ತೆ. ಅಲ್ಲಿ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗಿರುತ್ತೆ, ಅಲ್ಲಿ ಎರಡು ಆಯ್ಕೆಗಳಿದ್ದಾವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲು ಬಂದ್ಬಿಟ್ಟು ವಿತ್ OTP, ಇನ್ನೊಂದು ವಿತೌಟ್ OTP ಅಂತ ಇರುತ್ತದಂತೆ. ವಿತೌಟ್ OTPಯನ್ನು ಆಯ್ಕೆ ಮಾಡಿದ್ರೆ ನಿಮಗೆ ಪಡಿತರ ಚೀಟಿ ಸಂಖ್ಯೆ ಕೇಳುತ್ತೆ, ನಂತರ ಗೋ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸ ಇಂಟರ್ಫೇಸ್ ಓಪನ್ ಆಗುತ್ತಂತೆ. ಅಲ್ಲಿ ಎಡಭಾಗದಲ್ಲಿ ನಿಮಗೆ ಪಡಿತರ ಚೀಟಿ ವಿಭಾಗ ಇರುತ್ತದೆ, ಬಲಭಾಗದಲ್ಲಿ ನಿಮಗೆ ತಿಂಗಳ ಪಡಿತರ ವಿಭಾಗ ಅಂದರೆ ತಿಂಗಳ ನೀವು ಎಷ್ಟು ಅಮೌಂಟ್ನ ತಗೊಂಡಿದ್ದೀರಿ ಅಂದರೆ ಅದು ಬೇಗ ಇರ್ತದಂತೆ. ಹಾಗಾಗಿ ಅಲ್ಲಿ ನಿಮ್ಮ ಹೆಸರು ಕಾಣಿಸ್ತದೆ, ಅಲ್ಲಿ eKYC ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಎಷ್ಟು ಜನ eKYC ಆಗಿದೆ, ಎಷ್ಟು ಜನ ಬಾಕಿ ಇದೆ ಅಂತದ್ದನ್ನು ತೋರಿಸ್ತದಂತೆ. ಅದನ್ನು ನೋಡ್ಕೊಳ್ಳಿ, ಬೇಕಾದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ನೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಯಾವ ರೀತಿ ಅಂತ ವೀಡಿಯೋ ಮಾಡಿ ತಿಳಿಸಿ ಅಂದರೆ ತಿಳಿಸ್ತೀನಿ. ಅಲ್ಲಿ ಜಿಲ್ಲಾವಾರು ಲಿಂಕ್ ಇರ್ತದಂತೆ, ಅಲ್ಲಿ ನೀವು ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಬೇಕಾಗುತ್ತಂತೆ. ಅಲ್ಲಿ ನೀವು ಮತ್ತೊಂದು ಪುಟ ತೆಗೆದ್ರೆ ನಿಮಗೆ ಅಲ್ಲಿ UID ಲಿಂಕಿಂಗ್ ವಿತ್ RC ಮೆಂಬರ್ ಅಂತ ಇರ್ತಂತೆ. UID ಅಂದರೆ ಮೀನ್ಸ್ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು. ಆಗ ನಿಮ್ಮ ಆಧಾರ್ ನಂಬರು ಅಥವಾ ವರ್ಚುವಲ್ IDನ ಎಂಟ್ರಿ ಮಾಡಿ ಆಧಾರ್ ಸಂಖ್ಯೆಯನ್ನು ಆಯ್ಕೆ ಮಾಡಿ OTP ಹಾಕ್ಕೊಂಡು ಲಿಂಕ್ ಮಾಡಬೇಕಾಗುತ್ತಂತೆ. ಇದನ್ನು eKYC ಅಂತ ಕೊಟ್ಟಿದ್ದಾರೆ, ನಂಗೆ ಗೊತ್ತು ಅರ್ಥ ಸ್ವಲ್ಪ ಜನಕ್ಕೆ ಅರ್ಥ ಆಗಿರೋದಿಲ್ಲ, ಕನ್ಫ್ಯೂಷನ್ ಆಗಿರುತ್ತೆ. ಡಿಸ್ಕ್ರಿಪ್ಷನ್ ವೆಬ್ಸೈಟ್ನ ಕೊಟ್ಟಿರ್ತೀನಿ, ಇನ್ ಕೇಸ್ ನಿಮಗೆ ಡೌಟ್ ಇದೆ ಹೆಂಗೆ ಅಂತ ಗೊತ್ತು ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಾನು ಬೇಕಾದರೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಇದು eKYC ಮ್ಯಾಂಡೇಟರಿ ಅಂತ ಹೇಳ್ತಾ ಇದ್ದಾರೆ, ಬಟ್ ನ್ಯೂಸಲ್ಲಿ ಕೂಡ ಎಲ್ಲ ಬಂದಿತ್ತು ಫೇಕು ಫೇಕು ಅಂತ ಕೆಲವೊಂದು ಕಡೆ, ಅದೇ ರೀತಿ ಕ್ಲಾರಿಟಿ ಇಲ್ಲ. ಬಟ್ eKYC ಅಂತ ಅಂದ್ಬಿಟ್ಟು ಮಾಡಿಸಿದ್ರೆ ಸೂಕ್ತ, ಯಾಕಂದರೆ ನಿಮ್ಮದು ಡಾಟಾಗಳಿರ್ತವೆ, ನಿಮ್ಮ ಸರ್ಕಾರದ ಡಾಟಾಗಳಿರ್ತವೆ, ಯಾ ಎಷ್ಟು ಜನ ಒಂದೇ ಆಧಾರ್ ಕಾರ್ಡ ಎರಡೆರಡು ಆಧಾರ್ ಕಾರ್ಡ ಯಾವುದಕ್ಕೆ ಅದು ಲಿಂಕ್ ಆಗಿರುತ್ತೆ, ಸರ್ಕಾರದ ನಿಖರವಾದ ಮಾಹಿತಿ ಇರುತ್ತೆ. ಇವತ್ತೆಲ್ಲ ನೆಕ್ಸ್ಟ್ ಆದರೂ ನಿಮಗೆ ಸಮಸ್ಯೆ ಪ್ರಾಬ್ಲಮ್ ಹಾಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಇದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡ್ಕೊಳ್ಳಿ. ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾವು ನಿಮಗೆ ಸಪ್ರೇಟಾಗಿ ಬೇಕಾದರೆ ವೀಡಿಯೋಸ್ನ ಮಾಡಿ ತಿಳಿಸ್ತೀವಿ. ಥ್ಯಾಂಕ್ ಯು.